ಓಂ ಶಾಂತಿ ಮುರುಳಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ತಂದೆಯ ಜೊತೆ ಸತ್ಯವಾದಂತಹ ಪ್ರೀತಿಯನ್ನು ಇಟ್ಟುಕೊಳ್ಳಿ ಏಕೆಂದರೆ ಈಗ ನೀವು ತಂದೆಯ ಜೊತೆ ವಾಪಸ್ ಮನೆಗೆ ಹೋಗಬೇಕಾಗಿದೆ ನಾವು ಪರಮಾತ್ಮ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಿದಾಗ ಮಾತ್ರ ಪರಮಾತ್ಮ ತಂದೆಯ ಜೊತೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಈಗ ಈ ಸಮಯ ಕಲಿಯುಗದ ಅಂತಿಮ ಸಮಯ ಆಗಿದೆ ಕಲಿಯುಗದ ಅಂತ್ಯ ಆದ ತಕ್ಷಣ ನಾವೆಲ್ಲರೂ ನಮ್ಮ ನಿಜ ಮನೆಯಾದಂತಹ ಪರಮ ಧಾಮಕ್ಕೆ ಪರಮಾತ್ಮ ತಂದೆಯ ಜೊತೆ ಹೋಗಬೇಕಾಗುತ್ತದೆ ಪರಮಾತ್ಮ ತಂದೆಯ ಜೊತೆ ವಾಪಸ್ ನಮ್ಮ ನಿಜ ಮನೆಗೆ ಹೋಗುವುದಕ್ಕೋಸ್ಕರ ನಾವು ಈ ದೇಹದಾರಿಗಳ ಜೊತೆ ಏನು ಪ್ರೀತಿಯನ್ನು ಜೋಡಣೆ ಮಾಡಿದ್ದೇವೋ ಆ ದೇಹದಾರಿಗಳ ಬಗ್ಗೆ ಇರುವಂತಹ ಪ್ರೀತಿಯನ್ನು ಸಮಾಪ್ತಿ ಮಾಡಿಕೊಂಡು ದೇಹ ದೇಹದ ಜಗತ್ತು ದೇಹದ ಸಂಬಂಧಿಗಳನ್ನು ಮರೆತು ಒಬ್ಬ ಪರಮಾತ್ಮ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಬೇಕು ಏಕೆಂದರೆ ಯಾರ ಬಗ್ಗೆ ನಮಗೆ ಸತ್ಯ ಪ್ರೀತಿ ಇರುತ್ತದೆಯೋ ನಮ್ಮ ಅಂತಿಮ ಸಮಯದಲ್ಲಿ ನಮಗೆ ಅದೇ ವ್ಯಕ್ತಿಯ ನೆನಪು ಬರುತ್ತದೆ ನಾವು ನಮ್ಮ ಅಂತಿಮ ಕ್ಷಣದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದು ನಮ್ಮ ನಿಜ ಮನೆಯಾದ ಪರಮಧಾಮಕ್ಕೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ದೇಹದಾರಿಗಳ ಬಗ್ಗೆ ಇರುವಂತಹ ಪ್ರೀತಿಯನ್ನು ಸಮಾಪ್ತಿ ಮಾಡಿಕೊಂಡು ಪರಮಾತ್ಮ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಿ ಆ ತಂದೆಯ ಜೊತೆ ನಾವೀಗ ವಾಪಸ್ ನಮ್ಮ ನಿಜ ಮನೆಗೆ ಹೋಗಬೇಕಾಗಿದೆ ಪರಮಾತ್ಮ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳುವುದರಿಂದ ಪರಮಾತ್ಮ ತಂದೆ ನಮ್ಮನ್ನು ಸರ್ವ ಪಾಪದಿಂದ ಮುಕ್ತ ಮಾಡುತ್ತಾರೆ ಈ ಜಗತ್ತಿನಲ್ಲಿ ಪತಿತ ಆತ್ಮರಾದ ನಮ್ಮನ್ನು ಪಾವನ ಮಾಡುವಂತಹ ಶಕ್ತಿ ಒಬ್ಬ ಪರಮಾತ್ಮ ತಂದೆಗಿದೆ ಪಾಪ ಕಟೇಶ್ವರನಾದಂತಹ ಪರಮಾತ್ಮ ತಂದೆ ಮಾತ್ರ ನಮ್ಮನ್ನು ಸರ್ವ ಪಾಪದಿಂದ ಮುಕ್ತ ಮಾಡಲು ಸಾಧ್ಯ ನಾವೀಗ ಸರ್ವ ಪ್ರಕಾರದ ಪಾಪದಿಂದ ಮುಕ್ತ ಆಗುವುದಕ್ಕೋಸ್ಕರ ಒಬ್ಬ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡುವುದರಿಂದ ಆ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯ ಜೊತೆ ನಾವೀಗ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಿ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪರಮಾತ್ಮ ತಂದೆಯಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು ಆ ಒಬ್ಬ ತಂದೆಯ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಿ ಸರ್ವ ಪಾಪದಿಂದ ಮುಕ್ತ ಆಗಬೇಕು ತಂದೆಯ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಿ ಆ ತಂದೆಯ ಮನೆಯಾದ ಪರಮಧಾಮಕ್ಕೆ ತಂದೆಯ ಜೊತೆ ವಾಪಸ್ ಹೋಗಬೇಕು ಇಂದಿನ ಪ್ರಶ್ನೆ ಆಗಿದೆ ನಾವೀಗ ನಮ್ಮನ್ನು ಖುಷಿಯಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಯಾವ ಮುಖ್ಯ ಮಾತನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸದಾ ನಾವು ಖುಷಿಯಲ್ಲಿ ಇರಲು ನಾವೀಗ ಯಾವ ಮಾತಿನ ಧಾರಣೆಯನ್ನು ಮಾಡಿಕೊಳ್ಳಬೇಕು ಉತ್ತರ ನಾವು ಯಾವಾಗ ನಮ್ಮ ಜೊತೆಗೆ ವಾರ್ತಾಲಾಪವನ್ನು ಮಾಡುವುದನ್ನು ಕಲಿಯುತ್ತೇವೋ ಆಗ ಮಾತ್ರ ನಾವು ಖುಷಿಯಲ್ಲಿ ಇರಲು ಸಾಧ್ಯ ಅನ್ಯರ ಜೊತೆ ಮಾತನಾಡುವುದರಿಂದ ನಮ್ಮ ಸಮಯ ಸಂಕಲ್ಪ ಶಕ್ತಿ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತದೆ ನಮ್ಮ ಮನಸ್ಸನ್ನು ನಾವು ಸದಾ ಖುಷಿಯಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಆತ್ಮನಾದ ನಾನು ನನ್ನ ಜೊತೆಯೇ ವಾರ್ತಾಲಾಪ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಅಂತರ್ಮುಖಿಯಾಗಿ ಮನಸ್ಸಿನಲ್ಲಿ ನನ್ನ ಜೊತೆ ನಾನು ಮಾತನಾಡಿಕೊಳ್ಳಬೇಕು ಅಂದರೆ ನಾನು ಶ್ರೇಷ್ಠ ಆತ್ಮ ನಾನು ಭಾಗ್ಯಶಾಲಿ ಆತ್ಮ ನಾನು ಪರಮಾತ್ಮ ತಂದೆಯ ಸಂತಾನ ಆತ್ಮ ನಾನು ಆತ್ಮ ಶಾಂತ ಸ್ವರೂಪ ಈ ರೀತಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಂಡಾಗ ನಾವು ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ ನಾವು ಸದಾ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಯಾವುದೇ ವಸ್ತುವಿನ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು ಈ ಜಗತ್ತಿನ ಯಾವುದೇ ವಸ್ತುವಿನ ಬಗ್ಗೆ ಆಸಕ್ತಿ ಇದ್ದರೂ ಕೂಡ ಆ ವಸ್ತುವಿನ ಮೂಲಕ ನಮಗೆ ದುಃಖವೇ ಪ್ರಾಪ್ತಿಯಾಗುತ್ತದೆ ಆಸಕ್ತಿ ನಮಗೆ ದುಃಖದ ಅನುಭವವನ್ನು ಮಾಡಿಸುತ್ತದೆ ನಮ್ಮ ಜೀವನದಲ್ಲಿ ಯಾವುದಾದರೂ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವ ಇಚ್ಛೆ ನಮಗೆ ಇದ್ದರೆ ಆ ವಸ್ತು ಒಂದು ವೇಳೆ ನನಗೆ ಪ್ರಾಪ್ತಿ ಆಗದೇ ಇದ್ದರೆ ನಾನು ದುಃಖಿಯಾಗುತ್ತೇನೆ ಮತ್ತು ಯಾವುದಾದರೂ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವ ಇಚ್ಛೆ ನನಗೆ ಇದೆ ನಾನು ಆ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ ಆದರೆ ಆ ವಸ್ತು ಕಳೆದು ಹೋಯಿತು ಅಥವಾ ಆ ವಸ್ತು ಕೆಟ್ಟು ಹೋಯಿತು ಅಂದರೆ ಆಗಲೂ ಕೂಡ ದುಃಖ ಆಗುತ್ತದೆ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಆಸಕ್ತಿ ಇದ್ದರೆ ಆ ವ್ಯಕ್ತಿ ವಸ್ತುವಿನಿಂದ ನನಗೆ ದುಃಖವೇ ಸಿಗುತ್ತದೆ ನಾನು ಖುಷಿಯಲ್ಲಿ ಇರುವುದಕ್ಕೋಸ್ಕರ ಆಸಕ್ತಿಯನ್ನು ತ್ಯಾಗ ಮಾಡಬೇಕು ಹೊಟ್ಟೆಗೆ ಎರಡು ರೊಟ್ಟಿ ಸಿಕ್ಕರೆ ಸಾಕು ನಾವು ಬಹಳಷ್ಟು ಖುಷಿಯಿಂದ ಇರಬಹುದು ಮನುಷ್ಯನ ಹೊಟ್ಟೆ ಜಾಸ್ತಿ ಬಯಸುವುದಿಲ್ಲ ಬಲೆ ನಮ್ಮ ಬಳಿ ವೆರೈಟಿ ಊಟ ಇದ್ದರೂ ಕೂಡ ನಮ್ಮ ಹೊಟ್ಟೆ ಬಯಸುವುದು ಕೇವಲ ಎರಡು ರೊಟ್ಟಿಯನ್ನು ಮಾತ್ರ ನಾವೀಗ ಕೇವಲ ಎರಡು ರೊಟ್ಟಿಯನ್ನು ಪ್ರಾಪ್ತಿ ಮಾಡಿಕೊಂಡರೆ ಸಾಕು ಅನ್ನುವಷ್ಟು ಇಚ್ಛೆ ಮಾತ್ರ ನಮಗಿರಬೇಕು ಜಾಸ್ತಿ ಯಾವುದೇ ವಸ್ತುವಿನ ಬಗ್ಗೆ ಆಸಕ್ತಿ ಇರಬಾರದು ಇಷ್ಟು ಅನಾಸಕ್ತ ವೃತ್ತಿ ಉಳ್ಳವರಾಗಿ ನನಗೆ ಜಾಸ್ತಿ ಆಹಾರ ಕೂಡ ಬೇಕಾಗಿಲ್ಲ ಎರಡು ರೊಟ್ಟಿ ಸಾಕು ಅನ್ನುವಷ್ಟು ಅನಾಸಕ್ತ ವೃತ್ತಿ ಉಳ್ಳವರಾಗಿ ನಮ್ಮ ಬುದ್ಧಿಯನ್ನು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡಾಗ ನಮ್ಮ ಬುದ್ಧಿಯಲ್ಲಿ ಜ್ಞಾನದ ಧಾರಣೆ ಚೆನ್ನಾಗಿ ಆಗುತ್ತದೆ ಆಸಕ್ತಿಯನ್ನು ತ್ಯಾಗ ಮಾಡಿದಾಗ ಬುದ್ಧಿಯಲ್ಲಿ ಜ್ಞಾನದ ಧಾರಣೆ ಚೆನ್ನಾಗಿ ಆಗುವ ಕಾರಣ ನಾವು ಹರ್ಷಿತರಾಗಿ ಇರಲು ಸಾಧ್ಯ ಆಗುತ್ತದೆ ಜ್ಞಾನದ ಮನನವನ್ನು ಮಾಡಿದಾಗ ನಾವು ಸದಾ ಕಾಲಕ್ಕೋಸ್ಕರ ಹರ್ಷಿತರಾಗಿ ಇರಲು ಸಾಧ್ಯ ನಾವು ಸದಾ ಖುಷಿಯಲ್ಲಿ ಇರಬೇಕು ಅಂದರೆ ಹರ್ಷಿತ ಮುಖಿಗಳಾಗಿ ಇರಬೇಕು ಅಂದರೆ ನಾವು ಸದಾ ಜ್ಞಾನದ ಚಿಂತನೆಯನ್ನು ಮಾಡಬೇಕು ನೀವೀಗ ಕರ್ಮಯೋಗಿ ಆಗಿದ್ದೀರಾ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಊಟ ಮಾಡುತ್ತಿದ್ದರೂ ಕೂಡ ನೀವು ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಈ ಸಂಗಮ ಯುಗದಲ್ಲಿ ನಮ್ಮನ್ನು ಕರ್ಮಯೋಗಿಯನ್ನಾಗಿ ಮಾಡಿದ್ದಾರೆ ಕರ್ಮಯೋಗಿ ಆತ್ಮರಾದ ನಮ್ಮ ಕರ್ತವ್ಯ ಆಗಿದೆ ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುವುದು ನಾವು ಕೆಲಸ ಮಾಡುತ್ತಿದ್ದರು ಊಟ ಮಾಡುತ್ತಿದ್ದರು ಮನೆಯಲ್ಲಿ ಇದ್ದರು ಪ್ರತಿಕ್ಷಣ ಆ ಒಬ್ಬ ತಂದೆಯ ನೆನಪಿನಲ್ಲೇ ನಾವಿರಬೇಕು ಸ್ವದರ್ಶನ ಚಕ್ರವನ್ನು ನಾವೀಗ ಸದಾ ಬುದ್ಧಿಯಿಂದ ತಿರುಗಿಸುತ್ತಿರಬೇಕು ಆಗ ನಮಗೆ ಬಹಳಷ್ಟು ಖುಷಿ ಇರುತ್ತದೆ ನಿರಂತರ ನಾವು ಖುಷಿಯಲ್ಲಿರಲು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸ್ವದರ್ಶನ ಚಕ್ರಧಾರಿಗಳಾಗಿ ಸದಾ ಸ್ವದರ್ಶನ ಚಕ್ರವನ್ನು ಬುದ್ಧಿಯಿಂದ ತಿರುಗಿಸುತ್ತಾ ಇರಬೇಕು ಧಾರಣೆಗೋಸ್ಕರ ಈ ದಿನ ಪರಮಾತ್ಮ ತಂದೆ ತಮ್ಮ ಮಹಾವಾಕ್ಯದಲ್ಲಿ ತಿಳಿಸುತ್ತಿದ್ದಾರೆ ನಡೆದಾಡುತ್ತಾ ತಿರುಗಾಡುತ್ತಾ ಲೈಟ್ ಹೌಸ್ ಆಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು ಪರಮಾತ್ಮ ತಂದೆ ನಮಗೆ ಜ್ಞಾನದ ಪ್ರಕಾಶವನ್ನು ನೀಡಿ ಸರ್ವಶಕ್ತಿವಂತ ತಂದೆ ನಮಗೆ ಶಕ್ತಿಯನ್ನು ನೀಡಿ ನಮ್ಮನ್ನು ಲೈಟ್ ಹೌಸ್ ಅನ್ನಾಗಿ ಮಾಡಿದ್ದಾರೆ ನಾವೀಗ ಬೆಳಕಿನ ಗ್ರಹ ಆಗಿದ್ದೇವೆ ನಮ್ಮ ಕರ್ತವ್ಯ ಆಗಿದೆ ಸರ್ವರಿಗೂ ಜ್ಞಾನದ ಪ್ರಕಾಶವನ್ನು ನೀಡುವುದು ನಾವು ನಡೆದಾಡುತ್ತಿದ್ದರು ತಿರುಗಾಡುತ್ತಿದ್ದರೂ ಸ್ವಯಂ ಅನ್ನು ಲೈಟ್ ಹೌಸ್ ಎಂದು ತಿಳಿದುಕೊಂಡು ಎಲ್ಲರಿಗೂ ಜ್ಞಾನದ ಪ್ರಕಾಶವನ್ನು ನೀಡಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕಾಗಿದೆ ಎಲ್ಲ ಇಚ್ಛೆಯನ್ನು ಬಿಟ್ಟು ಒಬ್ಬ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು ಈಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ಇಚ್ಛೆ ಇರಬಾರದು ಇಚ್ಛೆ ಇತ್ತು ಅಂದರೆ ಆ ಇಚ್ಛೆ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಲು ಬಿಡುವುದಿಲ್ಲ ನಾವೀಗ ಸರ್ವ ಪ್ರಕಾರದ ಇಚ್ಛೆಯಿಂದ ಮುಕ್ತಾಗಿ ಸದಾ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯಿಂದ ಪ್ರತಿ ಮಾತಿನಲ್ಲೂ ಸಲಹೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ನಾವು ನಮ್ಮ ಮನ್ಮತದಂತೆ ನಡೆದರೆ ನಮಗೆ ನಾವೇ ನಷ್ಟ ಮಾಡಿಕೊಳ್ಳುತ್ತೇವೆ ಅದಕ್ಕೋಸ್ಕರ ತಂದೆಯ ಶ್ರೀಮತದಂತೆ ನಡೆಯಬೇಕು ಪ್ರತಿ ಮಾತಿನಲ್ಲೂ ತಂದೆಯಿಂದ ಸಲಹೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಮಾತಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕು ನಿರಂತರ ಜ್ಞಾನದ ಚಿಂತನೆಯನ್ನು ಮಾಡುತ್ತಾ ಜ್ಞಾನದ ಚಿಂತನೆಯಲ್ಲೇ ಮಗ್ನರಾಗಿ ನಾವೀಗ ಇರಬೇಕು ನಮ್ಮ ಜೊತೆ ನಾವೀಗ ಮಾತನಾಡಿಕೊಳ್ಳಬೇಕು ಅನೇಕ ವರ್ಷಗಳಿಂದ ಜನ್ಮ ಜನ್ಮಾಂತರದಿಂದ ಕೇವಲ ಅನ್ಯ ದೇಹದಾರಿಗಳ ಜೊತೆ ಮಾತನಾಡುತ್ತಾ ನಮ್ಮ ಸಮಯವನ್ನು ನಾವು ವ್ಯರ್ಥವಾಗಿ ಕಳೆದಿದ್ದೇವೆ ಈಗ ನಾವು ಸ್ವಯಂನ ಜೊತೆ ಮಾತನಾಡಿಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಸ್ವಯಂನ ಜೊತೆ ಮಾತನಾಡಿಕೊಂಡಾಗ ಖುಷಿಯ ಅನುಭವ ಆಗುತ್ತದೆ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತ ಸದಾ ಹರ್ಷಿತ ಮುಖಿಗಳಾಗಿ ಇರಬೇಕು ನಾವು ಸದಾ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಪರಚಿಂತನೆ ಪರದರ್ಶನವನ್ನು ಬಿಟ್ಟು ಸ್ವದರ್ಶನ ಚಕ್ರಧಾರಿಗಳಾಗಿ ಸ್ವಯಂನ ಚಿಂತನೆಯನ್ನು ಮಾಡಬೇಕಾಗಿದೆ ಇಂದಿನ ವರದಾನ ಆಗಿದೆ ಶ್ರೇಷ್ಠ ಸ್ವಮಾನದ ಸೀಟ್ನಲ್ಲಿ ಸ್ಥಿತ ಆಗಿ ಸರ್ವರಿಗೂ ಗೌರವವನ್ನು ಕೊಡುವಂತಹ ಸರ್ವರ ಗೌರವಕ್ಕೆ ಪಾತ್ರರಾಗಿ ನಾವೀಗ ಸರ್ವರಿಂದ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸರ್ವರ ಮಹಿಮೆಗೆ ನಾವು ಯೋಗ್ಯ ಆಗಬೇಕು ಅದಕ್ಕೋಸ್ಕರ ಮೊದಲು ನಾವು ಸದಾ ಶ್ರೇಷ್ಠ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸರ್ವರಿಗೂ ಗೌರವ ಕೊಡುವಂತಹ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸದಾ ನಾವೀಗ ನಮ್ಮ ಶ್ರೇಷ್ಠ ಆಸನದಲ್ಲೇ ಸ್ಥಿತರಾಗಿ ಇರಬೇಕು ಪರಮಾತ್ಮ ತಂದೆ ಈ ಸಂಗಮ ಯುಗದಲ್ಲಿ ನಮಗೆ ಶ್ರೇಷ್ಠ ಆಸನವನ್ನು ಕೊಟ್ಟಿದ್ದಾರೆ ನಾವೀಗ ಆ ಶ್ರೇಷ್ಠ ಆಸನದಲ್ಲೇ ಕುಳಿತಿರಬೇಕು ನಾನು ಆತ್ಮ ಬ್ರಕುಟಿ ಸಿಂಹಾಸನದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಆತ್ಮ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದ್ದೇನೆ ನಾನು ಆತ್ಮ ಪರಮಧಾಮದ ನಿವಾಸಿಯಾಗಿ ಪರಮಧಾಮದಲ್ಲಿ ವಿರಾಜಮಾನ ಆಗಿದ್ದೇನೆ ಈ ರೀತಿ ಸದಾ ಆತ್ಮದ ಶ್ರೇಷ್ಠ ಸ್ಥಾನದಲ್ಲೇ ನಾವು ಸ್ಥಿತ ಆಗಿ ಇರಬೇಕು ನಾನು ಆತ್ಮ ನನ್ನ ಸ್ವಮಾನದಲ್ಲಿ ಸ್ಥಿತ ಆಗಿರಬೇಕು ಅಂದರೆ ನಾನು ಶಾಂತ ಸ್ವರೂಪ ಆನಂದ ಸ್ವರೂಪ ಪ್ರೇಮ ಸ್ವರೂಪ ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ನಾವೀಗ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಸರ್ವರಿಗೂ ಗೌರವವನ್ನು ಕೊಡಬೇಕು ಪರಮಾತ್ಮ ತಂದೆಯ ಮಕ್ಕಳಾದ ನಮ್ಮ ಕರ್ತವ್ಯ ಆಗಿದೆ ಸರ್ವರನ್ನು ಪುರುಷಾರ್ಥದ ಮಾರ್ಗದಲ್ಲಿ ಮುಂದುವರೆಸುವುದು ಅದಕ್ಕೋಸ್ಕರ ಸರ್ವರಲ್ಲೂ ಉತ್ಸಾಹವನ್ನು ತುಂಬಲು ಅವರಲ್ಲಿರುವ ವಿಶೇಷತೆಯನ್ನು ನೋಡಿ ಅವರಿಗೆ ನಾವು ಗೌರವವನ್ನು ಕೊಡಬೇಕು ನಾವು ಸದಾ ಸ್ವಮಾನದಲ್ಲೇ ಸ್ಥಿತ ಆಗಿರಬೇಕು ನಾನು ಭಾಗ್ಯಶಾಲಿ ಆತ್ಮ ನಾನು ಪರಮಾತ್ಮನ ಸಂತಾನ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಈ ರೀತಿ ಪರಮಾತ್ಮ ತಂದೆ ಏನು ನಮಗೆ ಅನೇಕ ಸ್ವಮಾನವನ್ನು ಕೊಟ್ಟಿದ್ದಾರೋ ಆ ಸ್ವಮಾನದ ಸ್ಥಿತಿಯಲ್ಲೇ ನಾವು ಸ್ಥಿತರಾಗಿರಬೇಕು ಯಾವಾಗ ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಇರುತ್ತೇವೋ ಆಗ ಸರ್ವ ಪ್ರಾಪ್ತಿಗಳು ಸಹಜ ರೂಪದಲ್ಲಿ ನನಗೆ ಸಿಕ್ಕಿಬಿಡುತ್ತದೆ ಸ್ವಮಾನದಲ್ಲಿದ್ದಾಗ ನಾನು ಸರ್ವ ಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು ಸ್ವಮಾನದ ಕಾರಣ ಇಡೀ ವಿಶ್ವವೇ ನನಗೆ ಗೌರವ ಕೊಡುತ್ತದೆ ನಾನು ಇಡೀ ವಿಶ್ವದಲ್ಲಿರುವ ಸರ್ವ ಆತ್ಮರಿಂದ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮೊದಲು ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಸರ್ವರ ಮೂಲಕ ಗೌರವ ನಮಗೆ ಸಿಗುತ್ತದೆ ಯಾವಾಗ ಅಂದರೆ ನಾವು ಸರ್ವರಿಗೂ ಗೌರವವನ್ನು ಕೊಟ್ಟಾಗ ಮತ್ತು ಸ್ವಮಾನದ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಾವು ಸ್ವಮಾನದಲ್ಲಿದ್ದಾಗ ಸರ್ವ ಪ್ರಾಪ್ತಿಗಳ ಅನುಭವ ಆಗುತ್ತದೆ ಮತ್ತು ಇಡೀ ವಿಶ್ವವೇ ನಮ್ಮನ್ನು ಗೌರವದ ದೃಷ್ಟಿಯಿಂದ ನೋಡುತ್ತದೆ ಇಡೀ ವಿಶ್ವದ ಮಹಿಮೆಗೆ ನಾವು ಆಗ ಯೋಗ್ಯ ಆಗಿಬಿಡುತ್ತೇವೆ ಇಡೀ ವಿಶ್ವ ನಮ್ಮನ್ನು ಶ್ರೇಷ್ಠ ದೃಷ್ಟಿಯಿಂದ ಆಗ ನೋಡುತ್ತದೆ ಅದಕ್ಕೋಸ್ಕರ ಮೊದಲು ನಾವು ಸರ್ವರಿಗೂ ಗೌರವವನ್ನು ಕೊಡಬೇಕು ಗೌರವ ಕೊಡುವ ಗುಣವನ್ನು ಧಾರಣೆ ಮಾಡಿಕೊಂಡಾಗ ಸರ್ವರ ಮೂಲಕ ನಮಗೆ ಗೌರವ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಸರ್ವರಿಗೂ ಗೌರವವನ್ನು ಕೊಡುತ್ತಾರೋ ಅವರ ರಿಕಾರ್ಡ್ ಸರಿ ಇರುತ್ತದೆ ಒಂದು ವೇಳೆ ನಾವು ಅನ್ಯರಿಗೆ ನಿಂದನೆಯನ್ನು ಮಾಡುತ್ತಿದ್ದೇವೆ ಅನ್ಯರಿಗೆ ಅಗೌರವವನ್ನು ತೋರಿಸುತ್ತಿದ್ದೇವೆ ಅಂದರೆ ನಮ್ಮ ರಿಕಾರ್ಡ್ ಸರಿ ಇರಲು ಸಾಧ್ಯ ಇಲ್ಲ ಏಕೆಂದರೆ ನಾವು ಯಾರಿಂದಲೂ ನಮ್ಮ ನಿಂದನೆಯನ್ನು ಮಾಡಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಸದಾ ಎಲ್ಲರೂ ನಮ್ಮ ಮಹಿಮೆ ಮಾಡಲಿ ಎಂದು ಬಯಸುತ್ತೇವೆ ಅಂದ ಮೇಲೆ ನಮ್ಮ ರಿಕಾರ್ಡ್ ಅನ್ನು ಸರಿ ಇಟ್ಟುಕೊಳ್ಳಲು ಅನ್ಯರ ಅವಗುಣವನ್ನು ನೋಡದೆ ಮೊದಲು ನಾವು ಸರ್ವರಿಗೂ ಗೌರವ ಕೊಡುವ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಷ್ಟೆಷ್ಟು ನಾವು ಅನ್ಯರಿಗೆ ಗೌರವ ಕೊಡುತ್ತೇವೋ ಅಷ್ಟು ನಮ್ಮ ಲೆಕ್ಕಾಚಾರದ ರಿಕಾರ್ಡ್ ಸರಿಯಾಗಿ ಇರುತ್ತದೆ ಮತ್ತು ಸರ್ವರ ಮೂಲಕ ನಮಗೆ ಸ್ವತಃ ಮತ್ತು ಸಹಜವಾಗಿ ಗೌರವ ಪ್ರಾಪ್ತಿಯಾಗುತ್ತದೆ ನಮ್ಮ ರಿಕಾರ್ಡ್ ಅನ್ನು ಸರಿ ಇಟ್ಟುಕೊಳ್ಳುವುದಕ್ಕೋಸ್ಕರ ನಾವು ಮಹಾನ್ ವ್ಯಕ್ತಿಗಳು ಆಗುವುದಕ್ಕೋಸ್ಕರ ಮೊದಲು ಸರ್ವರಿಗೂ ಗೌರವ ಕೊಡುವಂತಹ ಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ